ಬಾಬುಲಾಲ್ ಎಂ ಎಸ್ ಅಂತ ಹೇಳಿ ಹರಿಹರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಇವತ್ತೊಂದು ದಿನ ನಾವು ನಾಮಿನೇಷನ್ಗೆ ನಮಗೆ ಅರ್ಜಿ ಸಲ್ಲಿಸಿದ್ದೀವಿ. ಇವತ್ತು ಬಿ ಫಾರ್ಮ್ ನಮಗೆ ಕೊಡಿ, ನಮಗೆ ಇದನ್ನು ಅವಕಾಶ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ದೀವಿ. ನಮ್ಮ ಹರಿಹರ ಮುಸ್ಲಿಂ ಸಮಾಜದ ವತಿಯಿಂದ ಒಂದು ನಮ್ಮ ಗೆಳೆಯರ ಒತ್ತಾಸೆಯ ಮೇರೆಗೆ ನಾನು ಇವತ್ತು ಆಕಾಂಕ್ಷಿಯಾಗಿ ಅಪ್ಲಿಕೇಶನನ್ನು ಸಲ್ಲಿಸಿರುತ್ತೇನೆ. ನಮ್ಮ ಎಲ್ಲ ಹರಿಹರ ತಾಲೂಕಿನ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಹಾಗೂ ನಮ್ಮ ಹಿತೈಷಿಗಳಿಗೆ, ಇಲ್ಲಿಯವರೆಗೂ ಕರೆತಂದು ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ಜೈ ಕಾಂಗ್ರೆಸ್. ನಿಮ್ಮ ಮುಂದಿನ ಗುರಿ ಏನಿದೆ ಸರ್? ಅಲ್ಲಿ ಮುಂದಿನ ಗುರಿ ಎಲ್ಲ ಸಮಾಜದ ಏಳಿಗೆ, ಎಲ್ಲ ಸಮಾಜದರಿಗೆ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕಂತ ನಮ್ಮ ಉದ್ದೇಶವಿದೆ. ದಯವಿಟ್ಟು ಮುಂದಿನ ಸರಿ ನಮಗೆ ವಿಧಾನಸಭೆ ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕರೆ ನಮ್ಮ ಕಡೆಯಿಂದ ಎಲ್ಲ ಸಮಾಜದವರಿಗೂ ಒಂದು ಒಳ್ಳೆಯ ಅವಕಾಶ ಇದೆ, ಎಲ್ಲರಿಗೂ ಒಳ್ಳೆಯ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂಥೇಳಿ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಅಲ್ಲಿ ಸ್ವಲ್ಪ ಇನ್ನೂ ಭಾಳ ಕೆಲಸ ಬಾಕಿ ಇದೆ. ಬಡವರ ಒಂದು ಮನೆಗಳು ನಿರ್ಮಾಣ ಅಂಥವೆಲ್ಲ ಏನೂ ಸರಿಯಾಗಿ ಆಗಿಲ್ಲ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ನಾವೆಲ್ಲರೂ ಜನರ ಸಹಕಾರದಿಂದ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಸರ್ಕಾರದ ಸಹಕಾರದಿಂದ ನಾವೆಲ್ಲರ ಪರಿಹಾರ ಇದು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೇವೆ ಎಂದು ಎಲ್ಲರಲ್ಲಿಯೂ ಕಳಕಳಿಯಿಂದ ವಿನಂತಿ ಮಾಡಬೇಕು.